ಮಾತಾಡೋಣ. ಸಂತೋಷ್ ಅಂತ ಕರೆ ಮಾಡಿದ್ರೆ. ಸಂತೋಷ್ ನಮಸ್ತೆ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ಹೇಳಿ ಸಂತೋಷ್. ಸರ್, ಯಾಕೋ ಮನಸ್ಸಲ್ಲಿ ಒಂಥರ ತೊಳ್ಳಾಟ ಜಾಸ್ತಿ ಆಗ್ತಿದೆ, ಹಾಗೆ ಒಂಥರ ಏನೋ ಒಂಥರ ಫೀಲಿಂಗ್ ಜಾಸ್ತಿ ಆಗ್ತಿದೆ, ಉದ್ರೇಕ ಜಾಸ್ತಿ ಆಗ್ತಿದೆ ನಡುವೆ. ಎಷ್ಟು ವಯಸ್ಸು ನಿಮ್ದು? ನಂದು 23 ಸರ್. ಏನು ನಿಮಗೆ ಮನಸ್ಸಿನಲ್ಲಿ ಏನು ಉದ್ವೇಗ ಜಾಸ್ತಿ ಆಗ್ತದೆ? ಅದೇ ಮದುವೆ ಆಗಿಲ್ವಾ ಇನ್ನು? ಇನ್ನೂ ಇಲ್ಲ ಸರ್. ಹಾ ಹಾ, ಏನು ಉದ್ರೇಕ ಆಗ್ತಾ ಇದೆಯಾ, ಏನಾಗ್ತಾ ಇದೆ ಅಂತ ಸ್ವಲ್ಪ ಬಿಡಿಸೇಳಿ. ಉದ್ರೇಕ ಜಾಸ್ತಿ ಆಗ್ತಿದೆ ಸರ್. ಬೇರೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ಬೇರೆ ಏನಿಲ್ಲ ಸರ್. ಅಂದ್ರೆ ನಿಮ್ಗೆ ಸಂಭೋಗ ಕ್ರಿಯೆ ಮಾಡ್ಬೇಕು ಅನ್ನಿಸ್ತಾ ಇರ್ತದೆ? ಈಗ ಇನ್ ಮದುವೆ ಏನಾದ್ರು ಫಿಕ್ಸ್ ಆಗಿದೆಯಾ? ಇನ್ನಿಲ್ಲ ಸರ್, ಮಾಡ್ಬೇಕು ಅನ್ಕೊಂಡಿದ್ದಾರೆ ಸರ್. ಹಾ, ಅದರಿಂದಾನೇ ನಿಮ್ಗೆ ಆಗ್ತಾ ಇದೆ. ಓದೆಲ್ಲ ಮುಗಿತಾ? ಮುಗ್ದಿದೆ ಸರ್, ಜಾಬ್ ಮಾಡ್ತಾ ಇದೀವಿ. ಹಾ, ಅದೇ ಎಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದೀರಿ. ಈಗ ಎರಡನೇ ಹಂತಕ್ಕೀಗ ನೀವು ಪ್ರವೇಶ ಆಗ್ಬೇಕು. ಹೌದು, ಯೌವನಾವಸ್ಥೆ ಪರಾಕಾಷ್ಠೆಯಲ್ಲಿ ಇದ್ದೀರಿ. ಈಗ ಓದ್ ಮುಗಿದಿದೆ, ಜವಾಬ್ದಾರಿ ಬಂದಿದೆ, ಈಗ ಮದುವೆ ಆಗ್ಬೇಕು. ಆಗ ಈ ಅನಿಸಿಕೆಗಳು ಬಹಳ ಸಹಜ. ನಿಮ್ಗೆ ಆಗ್ತಾ ಇರೋದು ಪ್ರತಿಯೊಬ್ಬ ಯುವಕನಿಗೂ ಹಾಗೆ ಆಗ್ತದೆ. ಅದರಿಂದ ಆದಷ್ಟು ನಿಮ್ಮ ಪೇರೆಂಟ್ಸ್ ಕೇಳ್ಬಿಟ್ಟು ಬೇಗ ಮದುವೆ ಫಿಕ್ಸ್ ಮಾಡ್ಕೊಳಕ್ಕೆ ಹೇಳಿ. ಮದುವೆ ಆಗಿ ನಿಮ್ಮ ಸಮಸ್ಯೆಗೆ ಬಗೆಹರಿತದೆ.